ನಮಸ್ಕಾರ ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ ಸ್ವಾತಂತ್ರ್ಯ ಹೋರಾಟಗಾರ ಮಾನವತಾವಾದಿ ಶಿಕ್ಷಣ ತಜ್ಞ ವಿಚಾರವಾದಿ ಡಾಕ್ಟರ್ ಎಚ್ ನರಸಿಂಹರವರು ಹುಟ್ಟಿದ ದಿನ ಇಂದು ಜೂನ್ 6 ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಸೂರು ಗ್ರಾಮದಲ್ಲಿ ಇವರು ಜನಿಸುತ್ತಾರೆ ಮಾತೃಭಾಷೆ ತೆಲುಗು ಆಗಿದ್ರೂ ಕೂಡ ಕನ್ನಡ ಭಾಷೆಯವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ಡಾಕ್ಟರ್ ಎಚ್ ಎನ್ ರವರು ಬಾಲಕರಾಗಿದ್ದಾಗ ಶಾಲೆಯಲ್ಲಿ ಪಠ್ಯದ ಜೊತೆ ಜೊತೆಯಲ್ಲಿಯೇ ಸ್ವಾತಂತ್ರ್ಯ ಚಳವಳಿಯ ವಿಚಾರಗಳನ್ನು ತಿಳ್ಕೊಳ್ತಾರೆ ಜಾತಿ ಅಸ್ಪೃಶ್ಯತೆಯ ಬಗ್ಗೆ ಅಲ್ಲಿರುವಂತಹ ಶಿಕ್ಷಕರ ಬಗ್ಗೆ ಸಾಕಷ್ಟು ಮಾರ್ಗದರ್ಶನವನ್ನು ಪಡೀತಾರೆ ಗಾಂಧೀಜಿಯವರ ಸರಳ ಜೀವನ ಇವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ 1935 ರಲ್ಲಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿಗೆ ಇವರು ಹೈಸ್ಕೂಲ್ ಅಲ್ಲಿ ಪ್ರೌಢಶಾಲೆಯ ಶಿಕ್ಷಣವನ್ನು ಪಡೆಯೋದಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ ನಂತರ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ವಿಷಯದಲ್ಲಿ ಬಿಎಸ್ಸಿ ಮತ್ತೆ ಎಂಎಸ್ಸಿ ಪದವಿಯನ್ನು ಪಡೀತಾರೆ 1942 ರಲ್ಲಿ ಗಾಂಧೀಜಿಯವರು ಕರೆ ಕೊಟ್ಟಿದ್ದಂತಹ ಕ್ವಿಟ್ ಇಂಡಿಯಾ ಚಳವಳಿ ಏನಿದೆ ಈ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅವರು ಆಸಕ್ತಿಯಿಂದ ಭಾಗವಹಿಸುತ್ತಾರೆ ಮೈಸೂರು ಬೆಂಗಳೂರು ಹಾಗೂ ಪುಣೆಯ ಎರವಾಡ್ ಜೈಲಿನಲ್ಲಿ 9 ತಿಂಗಳುಗಳ ಕಾಲ ಇವರು ಕಾರ್ಯಕ್ರಮವನ್ನ ಅನುಭವಿಸುತ್ತಾರೆ 2 ವರ್ಷಗಳ ಕಾಲ ಅವರ ಶಿಕ್ಷಣ ಮಟ್ಟಕುಗೊಳ್ಳುತ್ತೆ ನಂತರ ಅವರು ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಾರೆ 1947 ರಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರು ಅವರ ವೃತ್ತಿ ಜೀವನವನ್ನು ಆರಂಭ ಮಾಡುತ್ತಾರೆ 12 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನ ಸಲ್ಲಿಸಿದ ನಂತರ ಅದೇ ಕಾಲೇಜಿನಲ್ಲಿ ಅವರು ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ಅಮೆರಿಕದ ಒಹಿಯೋ ಸ್ಟೇಟ್ ವಿಶ್ವವಿದ್ಯಾಲಯ ಏನಿದೆ ಈ ವಿಶ್ವವಿದ್ಯಾಲಯದಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ನಲ್ಲಿ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಸದರ್ನ್ ವಿಶ್ವವಿದ್ಯಾಲಯದಲ್ಲಿ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ 1967 ರಿಂದ 68 ರವರೆಗೆ ಕಾರ್ಯವನ್ನು ನಿರ್ವಹಿಸುತ್ತಾರೆ 1972 ರಿಂದ 77 ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಅವರು ನಡೆಸುತ್ತಾರೆ 1975 ರಲ್ಲಿ ನ್ಯಾಷನಲ್ ಕಾಲೇಜ್ ಸೊಸೈಟಿ ಆಫ್ ಎಜುಕೇಶನ್ ಏನಿದೆ ಆ ಸೊಸೈಟಿಯ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನ ನಿರ್ವಹಿಸುತ್ತಾರೆ ಅವರ ಜೀವನದ ಬಹುಪಾಲು ಭಾಗವನ್ನ ಶಿಕ್ಷಣದ ಏಳಿಗೆಗಾಗಿ ಮೀಸಲನ್ನ ಇಟ್ಟಿದ್ದರು 1980 ರಲ್ಲಿ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಆಗುತ್ತಾರೆ 1992 ರಲ್ಲಿ ತೆರೆದ ಮನ ಅಂತಕಂತ ಲೇಖನಗಳ ಸಂಗ್ರಹ ಇರತಕ್ಕಂತ ಪುಸ್ತಕವನ್ನ ಪ್ರಕಟಿಸುತ್ತಾರೆ 1995 ರಲ್ಲಿ ಹೋರಾಟದ ಹಾದಿ ಅಂತಕಂತ ಅವರ ಜೀವನ ಕಥಾನಕ ಇರತಕ್ಕಂತ ಜೀವನದ ಅನುಭವಗಳು ಇರತಕ್ಕಂತ ಪುಸ್ತಕ ಪ್ರಕಟ ಆಗುತ್ತೆ ಮೌಢ್ಯತೆಯ ವಿರೋಧಿಯಾಗಿದ್ದಂತ ಡಾಕ್ಟರ್ ಎಚ್ ಎನ್ ರವರು ಅನೇಕರಿಗೆ ಸ್ಫೂರ್ತಿಯಾಗಿದ್ರು ಅನೇಕರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ರು ಅವರ ಸರಳವಾದಂತ ಜೀವನ ಅವರ ನಡತೆ ಅವರಲ್ಲಿದ್ದಂತ ಶೈಕ್ಷಣಿಕ ಕಳಕಳಿ ರಾಷ್ಟ್ರ ಪ್ರೇಮ ಏನಿದೆ ಇದು ಅನೇಕ ಜನರಿಗೆ ಆಕರ್ಷಣೆಯಾಗಿತ್ತು ಬಹಳಷ್ಟು ಜನರಕ್ಕೆ ಇದಕ್ಕೆ ಸ್ಫೂರ್ತಿಯನ್ನ ಪಡೆದಿದ್ರು ಅಂತಕಂತ ಹಲವಾರು ಅವರ ಶಿಷ್ಯಂದ್ರು ನಮ್ಮ ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಎಚ್ ಎನ್ ಅವರು ಬದುಕಿದ್ರೆ ಇವತ್ತಿಗೆ 100 ವರ್ಷ ಆಗ್ತಾ ಇತ್ತು ಅವರು ನಮ್ಮ ಜೊತೆ ಇಲ್ಲದೇ ಇದ್ದಿದ್ರು ಕೂಡ ಅವರು ಕೊಟ್ಟಿರತಕ್ಕಂತ ವಿಚಾರಧಾರೆಗಳಿದ್ದಾವೆ ಈ ನಾಡಿನ ಪ್ರಜ್ಞಾವಂತ ಜನರಲ್ಲಿ ಅವು ಬೇರೂರಿವೆ ಅನ್ನುವಂಥದ್ದು ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರೊಂದಿಗೆ ಒಡನಾಟವನ್ನು ನಡೆಸಿದಂತ ಅನೇಕ ಚಿಂತಕರು ಮತ್ತೆ ಅವರ ಮಾರ್ಗದರ್ಶನವನ್ನು ಪಡೆದಿದ್ದಂತ ಅನೇಕ ಅವರ ಶಿಷ್ಯ ವರ್ಗ ಏನಿದೆ ಅವರೆಲ್ಲರೂ ಕೂಡ ನಮ್ಮ ಜನಶಕ್ತಿ ಮೀಡಿಯಾ ಜೊತೆಗೆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಎಚ್ ನರಸಿಂಹಯ್ಯನವರಂತೆ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ ಯಾರಾದರೂ ತಮ್ಮ ಜೀವನವನ್ನು ಹೀಗೆ ಗಾಂಧಿ ಅನುಯಾಯಿಗಳಾಗಿ ಗಾಂಧೀಜಿಯವರ ತತ್ವಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಿಕೊಟ್ಟವರು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡವರು ಅತ್ಯಂತ ಅಪರೂಪ ಅಂತ ಹೇಳಬೇಕು ಹೆಚ್ಚನ್ನವರನ್ನು ಕೇಳಿದರೆ ನಾನು ಒಮ್ಮೆ ಗಾಂಧೀಜಿಯವರನ್ನು ಭೇಟಿ ಮಾಡಿದ್ದೆ ಅವರಿಂದ ಪ್ರಭಾವಿತನಾದೆ ಮತ್ತು ಅದರಂತೆಯೇ ನನ್ನ ಇಡೀ ಜೀವನವನ್ನು ನಡೆಸಬೇಕೆಂಬ ಸಂಕಲ್ಪವನ್ನು ಮಾಡಿದೆ ಅಂತ ಹೇಳಿ ಕೊನೆಯವರೆಗೂ ಅವಿವಾಹಿತರಾಗಿ ಉಳಿದುಕೊಂಡು ವಿಜ್ಞಾನದ ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪರಿಮಿತವಾದ ಕೆಲಸವನ್ನು ಮಾಡಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಾಗ ಪವಾಡ ಬಯಲು ಸಮಿತಿಗಳನ್ನು ರಚಿಸಿ ಆ ಪವಾಡ ಬಯಲು ಸಮಿತಿಗಳು ಅನೇಕ ರೀತಿಯ ಒಂದು ಎದುರುಗೊಳ್ಳತಕ್ಕಂಥ ಪವಾಡ ಮತ್ತು ಮೂಢನಂಬಿಕೆಗಳಿಗೆ ಎದುರುಗೊಳ್ಳುವ ಕೆಲಸವನ್ನು ಆ ಸಮಿತಿಗಳು ಅವರ ಆಶ್ರಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದನ್ನು ನಾವು ನೋಡಿದ್ದೇವೆ ಮತ್ತು ಕುಲಪತಿಗಳಾಗಿದ್ದಾಗಲೂ ಕೂಡ ಅವರಿಗೆ ಬೋಧನೆಯ ಆಸಕ್ತಿ ಹೋಗಿರಲಿಲ್ಲ
ಸರ್ಕಾರಿ ಕಾಲೇಜಿಗೆ ಬಂದು ಬೋಧನೆ ಮಾಡುವ ಮೂಲಕ ಕುಲಪತಿಗಳು ಅವರಿಗೆ ಪಾಲಿಸಿಕೊಂಡು ಬಂದಿದ್ದ ತತ್ವವೊಂದಕ್ಕೆ ಅವರು ಅಪವಾದವಾಗಿ ನಿಂತರು ಅಷ್ಟು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಒಂದು ವೈಚಾರಿಕ ಚಳುವಳಿಯನ್ನು ಕಟ್ಟುವ ಮೊದಲ ಇಟ್ಟಿಗೆಗಳನ್ನು ಇಟ್ಟವರು ಎಚ್ ನರಸಿಂಹಯ್ಯನವರು ಕೋವೂರವರನ್ನ ಕರ್ನಾಟಕಕ್ಕೆ ಕರೆತಂದು ಅನೇಕ ಚಟುವಟಿಕೆಗಳನ್ನು ಮಾಡುತ್ತಿದ್ದವರ ಜೊತೆಗೂಡಿ ಕೋವೂರು ವಿಚಾರಗಳನ್ನು ಕೂಡ ಕರ್ನಾಟಕದಲ್ಲಿ ಪ್ರಚಾರ ಮಾಡತಕ್ಕಂತ ಕೆಲಸವನ್ನ ಹೆಚ್ಎನ್ ಅವರು ಮಾಡಿದರು ನ್ಯಾಷನಲ್ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ಸಂಘಟನೆಯೊಂದನ್ನು ತೆರೆದು ಅನೇಕ ವರ್ಷಗಳ ಕಾಲ ವೈಜ್ಞಾನಿಕ ಉಪನ್ಯಾಸಗಳನ್ನು ಮಾಡುವ ಕೆಲಸಗಳನ್ನು ದೇಶ ವಿದೇಶಗಳ ವಿಖ್ಯಾತ ಸಂಶೋಧಕರು ವಿಜ್ಞಾನಿಗಳನ್ನು ಕರೆದು ನ್ಯಾಷನಲ್ ಕಾಲೇಜಿನಲ್ಲಿ ಉಪನ್ಯಾಸ ಮಾಡಿಸಿದ್ದು ಉಂಟು ಇವತ್ತು ಯಾಕೆ ಹೆಚ್ಚನ್ನ ಅವರು ನಮಗೆ ಹೆಚ್ಚು ಪ್ರಸ್ತುತರಾಗ್ತಾರೆ ಅಂತ ಅಂದ್ರೆ ನಾವು ಹೆಚ್ಚು ಆಧುನಿಕಗೊಳ್ಳುತ್ತಿದ್ದಂತೆಯೇ ಮೂಢನಂಬಿಕೆಗಳು ಹೆಚ್ಚು ಹೆಚ್ಚು ನಾವು ಒಗ್ಗಿಕೊಳ್ಳುತ್ತಿದ್ದೇವೆ ಇವತ್ತು ಆನ್ಲೈನ್ ಮೂಲಕ ದೇವರ ದರ್ಶನವನ್ನು ದೇವರ ಪೂಜೆಗಳನ್ನು ಮಾಡುವ ಹಂತಕ್ಕೆ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗುತ್ತಿದೆ ವಿಜ್ಞಾನ ತಂತ್ರಜ್ಞಾನ ಮನುಷ್ಯನ ಮೂಢನಂಬಿಕೆಗಳನ್ನು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವ ಕ್ರಮವನ್ನು ಬೆಳೆಸುವ ರೀತಿ ಅದು ಆಗಬೇಕಾಗಿತ್ತು ಆದರೆ ವಿಜ್ಞಾನ ಮೂಢನಂಬಿಕೆಗಳನ್ನು ಬೆಳೆಸೋದಕ್ಕೆ ನಮ್ಮ ತಂತ್ರಜ್ಞಾನ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಳಕೆಯಾಗೋದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಹೆಚ್ಚನ್ನ ಅವರು ನಮಗೆ ಪದೇ ಪದೇ ನೆನಪಿಗೆ ಬರ್ತಾರೆ ವೈಜ್ಞಾನಿಕ ಚಿಂತನೆ ವೈಜ್ಞಾನಿಕ ಮನೋಭಾವ ಪ್ರಶ್ನಿಸುವ ಗುಣ ಮನುಷ್ಯನಲ್ಲಿ ಇರಬೇಕು ಅನ್ನೋದು ಅವರ ಪ್ರತಿಪಾದನೆ ಆಗಿತ್ತು ವಿಜ್ಞಾನ ಮತ್ತು ಗಾಂಧಿವಾದ ಇವೆರಡನ್ನೂ ಕೂಡ ಜೊತೆಗೆ ಶಿಕ್ಷಣ ಇವು ಮೂರನ್ನೂ ಕೂಡ ಜೋಡಿಸಿಕೊಂಡು ತಮ್ಮ ಇಡೀ ಬದುಕಿನ ಉದ್ದಕ್ಕೂ ಅದನ್ನು ಪರಿಪಾಲಿಸಿಕೊಂಡು ಬಂದಂಥವರು ಎಚ್ ನರಸಿಂಹಯ್ಯನವರು ಅವರ ವೈಜ್ಞಾನಿಕ ಮನೋಭಾವ ಬಹಳ ಅದ್ಭುತವಾದ ರೀತಿಯಲ್ಲಿ ಇತ್ತು ಯಾರನ್ನೂ ಪ್ರಶ್ನೆ ಮಾಡದೆ ಯಾವುದನ್ನೂ ಒಪ್ಕೋಬೇಡ ಅನ್ನುವಂಥದ್ದು ಅವರ ಸೈದ್ಧಾಂತಿಕ ನಿಲುವಾಗಿತ್ತು ಅವರು ಕೌರ್ ಅಂಥವರ ಪ್ರಭಾವದಿಂದಾಗಿ ಸಾಯಿಬಾಬಾನನ್ನೇ ಪ್ರಶ್ನೆ ಮಾಡಿದಂಥವರು ನಮ್ಮ ಎಚ್ ಎನ್ ಅವರು ನಾವು ಯೋಚನೆ ಮಾಡಿ ಸುಮ್ಮನೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದ ತರುವಾಯದಲ್ಲಿ ಎಚ್ ಎನ್ ಗಾಂಧಿವಾದಿ ಗಾಂಧಿಯವರನ್ನು ಭೇಟಿಯಾಗಿದ್ದರು ಅವರು ಬಾಲ್ಯದಲ್ಲಿ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತು ಗಾಂಧಿಯವರ ಪ್ರಭಾವ ತುಂಬ ಇತ್ತು ಸ್ವಾತಂತ್ರ್ಯ ಬಂದ ತರುವಾಯದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು 47ರ ನಂತರ ಹೇಗಿತ್ತು ಅನ್ನೋದನ್ನ ಯೋಚನೆ ಮಾಡೋಣ ಇಲ್ಲಿ ಅಸಂಖ್ಯಾತ ಅನಕ್ಷರಸ್ಥರಿದ್ದರು ತುಂಬ ಮತಮೌಢ್ಯಗಳು ಜೊತೆಗೆ ಜಾತಿ ಮತಧರ್ಮಗಳನ್ನೇ ಶ್ರೇಷ್ಠ ಅಂತೇಳಿ ಹಿಡಿದು ಸಾಧಿಸುವಂಥವರು ದೇವರು ಧರ್ಮ ಜಾತಿ ಮತ ಸಂಪ್ರದಾಯಗಳ ಹೆಸರಿನಲ್ಲಿ ಅನೇಕ ಜನ ಅಮಾಯಕರನ್ನು ಹಿಂಸಿಸ್ತಾ ಇದ್ದ ಶೋಷಣೆ ಮಾಡ್ತಾ ಇದ್ದಂಥ ಒಂದು ಸಂದರ್ಭ ಅದು ಆ ಸಂದರ್ಭದಲ್ಲಿ ದೇವರ ಬಗ್ಗೆ ದೆವ್ವದ ಬಗ್ಗೆ ಮತಮೌಢ್ಯಗಳ ಬಗ್ಗೆ ಈ ಪವಾಡ ಪುರುಷರು ಮಾಡ್ತಾ ಇದ್ದ ಅನ್ಯಾಯಗಳ ಬಗೆಗೆ ಸ್ಪಷ್ಟವಾದ ಮಾತುಗಳಲ್ಲೇ ಕನ್ನಡಿಗರನ್ನು ಜಾಗೃತಗೊಳಿಸಿದಂಥವರು ಎಚ್ ಎನ್ ಅವರು ಅವರ ಹೋರಾಟದ ಹಾದಿ ಕೃತಿಯನ್ನು ಓದಿದ್ರಂತೂ ತುಂಬ ಮಹತ್ವದ ವಿಚಾರಗಳು ನಮಗೆ ಗೊತ್ತಾಗ ತುಂಬ ಕಷ್ಟಪಟ್ಟು ಜೀವನವನ್ನು ಮಾಡಿದಂಥವ್ರು ಅವರು ವಿದ್ಯಾಭ್ಯಾಸವನ್ನು ಯಾವುದೋ ಒಂದು ಗೌರಿಬಿದನೂರು ತಾಲೂಕಿನ ಹೊಸೂರಿನಿಂದ ಬಂದು ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ದಮನಿತ ಸಮುದಾಯಕ್ಕೆ ಸೇರಿದಂಥ ಎಚ್ ಎನ್ ಅವರು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲಿ ಪಿ ಎಚ್ ಡಿ ವಿಜ್ಞಾನದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡು ಬಂದು ನ್ಯಾಷನಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗ್ತಾರೆ ಮತ್ತು ಅಷ್ಟೇ ಅಲ್ಲ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವರು ಉಪಕುಲಪತಿಗಳಾಗಿದ್ದಾಗ ಅವರು ಮಾಡಿದ ಕೆಲಸವನ್ನು ನಾವು ಇವತ್ತಿಗೂ ನೆನಪಿಸ್ಕೋಬೇಕಾಗುತ್ತೆ ಅಲ್ಲೆಲ್ಲ ಸೆಂಟ್ರಲ್ ಕಾಲೇಜಿನಲ್ಲಿದ್ದಂಥ ಯೂನಿವರ್ಸಿಟಿಯನ್ನು ಜ್ಞಾನಭಾರತಿಗೆ ತಗೊಂಡ್ಬರ್ತಾರೆ ಅದಕ್ಕೆ ಸಾಕಷ್ಟು ಸರ್ಕಾರಕ್ಕೆ ಒತ್ತಡವನ್ನು ಹೇರಿ ಎಲ್ಲ ಮಾಡ್ತಾರೆ ವಿಶಾಲವಾದಂಥ ಜಾಗ ವನ್ಯ ಸಂಪತ್ತಿನ ಜಾಗ ಜ್ಞಾನಭಾರತಿ ಇವತ್ತಿಗೂ ನಾವು ಅಲ್ಲಿ ಓಡಾಡ್ತಾ ಇದ್ರೆ ಗೊತ್ತಾಗುತ್ತೆ ಅದನ್ನು ಹೇಗೆ ಮಾಡಿದ್ರೆ ಹೆಚ್ಚೇನು ಅಂತಂದರೆ ಕಟ್ಟಡಗಳ ಜೊತೆ ಜೊತೆಗೇನೆ ಶೈಕ್ಷಣಿಕ ಕಟ್ಟಡಗಳ ಜೊತೆ ಜೊತೆಗೇನೆ ಮರಗಿಡಗಳನ್ನು ಬೆಳೆಸದ ಸ್ವತಃ ತಾವೇ ನಿಂತು ಮಾಡ್ತಾ ಇದ್ರು ತೋಟಗಾರಿಕಾ ಇಲಾಖೆಯ ಕೆಲವು ಸ್ನೇಹಿತರನ್ನು ಕರ್ಕೊಂಡು ಬಂದು ಮುಖ್ಯವಾಗಿ ಎಂ ಎಚ್ ಮರೀಗೌಡರನ್ನ ನೆನೆಸ್ಕೋಬೇಕು ಮರೀಗೌಡರನ್ನ ಆಹ್ವಾನಿಸಿ ವಿಶ್ವವಿದ್ಯಾಲಯದ ಆವರಣಕ್ಕೆ ಹೇಗೆ ಮರಗಳನ್ನು ಪ್ಲಾಂಟ್ ಮಾಡಬೇಕು ಇಡೀ ವಿಶ್ವವಿದ್ಯಾಲಯದ ಶೋಭೆ ಹಸಿರಾಗಿ ಹೇಗೆ ಕಂಗೊಳಿಸಬೇಕು ಅನ್ನುವಂಥದ್ದನ್ನು ಎಚ್ ನರಸಿಂಹಯ್ಯನವರು ಸ್ವತಃ ನಿಂತು ಮಾಡಿದ್ರು ಆ ಪರಿಶ್ರಮದ ಕಾರಣಕ್ಕಾಗಿ ಇವತ್ತು ನಾವು ವಿಶ್ವವಿದ್ಯಾಲಯದ ಆವರಣಕ್ಕೆ ಹೋದರೆ ಗೊತ್ತಾಗುತ್ತೆ ಅಲ್ಲಿ ಒಂದು ಕಟ್ಟಡ ಇದ್ದರೆ ಅದು ಕಾಣದ ಹಾಗೆ ಇನ್ನೊಂದು ಕಟ್ಟಡ ಇರುತ್ತೆ ಆ ದೂರದ ಕಟ್ಟಡ ಕಾಣೋದಿಲ್ಲ ಮಧ್ಯದಲ್ಲಿ ಬರೀ ಮರಗಿಡಗಳೇ ಹೆಚ್ಚಾಗಿ ಬೆಳ್ಕೊಂಡಿರುತ್ತೆ ಒಂದು ನೈಸರ್ಗಿಕ ಜಗತ್ತನ್ನು ಹೇಗೆ ನಿರ್ಮಾಣ ಮಾಡಬೇಕು
ಶೈಕ್ಷಣಿಕ ಸಂಸ್ಥೆಯನ್ನು ಒಂದು ನೈಸರ್ಗಿಕ ವಿಧಾನದಲ್ಲಿ ಹೇಗೆ ಕಟ್ಟಬೇಕು ಅನ್ನುವಂಥದ್ದನ್ನು ಕೂಡ ನರಸಿಂಹಯ್ಯನವರು ನಮಗೆ ತೋರಿಸಿಕೊಟ್ಟರು. Professor H. Narasimhayya, many of you know about his work, so I would not go into that detail. My first public speaking actually started in 1977 when we gave a public reception to Professor H. Narasimhayya after he was forced to resign from the vice chancellorship of Bangalore University. The title of the talk I remember distinctly was Investigation of Miracles. That was the first time we met. He, Sethu Rao, we all went to Dr. Sanjay Biswas's house, and Sethu Rao and he spoke for a long time about their old association during the freedom struggle. And with us, Professor S.V. Subramaniam also came because he was a student of H. Narasimhayya in physics and also had taught there. After that, I have met many times. He was a family friend of my wife's family. He would joke with us. And he would always scold us if he heard that we have come to Baswangudi by auto. He would always say, no, you have come by auto, but you have to go back by bus. He would take us to Gandhi Bazaar bus stop, put us in number 41 bus, and tell the conductor to take care of us, Hebrew scientist Guru. He would give all these reminders, and he would ensure that we go back by bus. There are many, many such very simple person. And Dr. H. Narasimhayyanavar bagge horagadeyalli avarobbaru vicharavadi moodanambikegala viruddha nirantara horata maadkonda bandantha chetana appata gandhivadi olle meshtu annuvantha sadabhiprayagalu ella kadeyallo gottiruvantha sangati. ಆದರೆ ನನಗೂ ಮತ್ತು ಹೆಚ್ಚನಿಗೂ ಒಂದು ಅತ್ಯಂತ ಆತ್ಮೀಯವಾದ ವೈಯಕ್ತಿಕವಾದಂಥ ಸಂಬಂಧ ಇತ್ತು ಅನ್ನೋದು ನನಗೆ ಹೆಮ್ಮೆ ಸಂಗತಿ. ಏಕೆಂದರೆ ನಾನು 4 ವರ್ಷ ಅವ್ರ ಸ್ಟೂಡೆಂಟು. ನಾನು ಓದಿದ್ದೆ ನ್ಯಾಷನಲ್ ಕಾಲೇಜ್ನಲ್ಲಿ, ಪಿ ಯು ಸಿ ಮತ್ತು 3 ವರ್ಷ ಬಿ ಎಸ್ ಸಿ ತರಗತಿಗಳನ್ನ ನಾನು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ. 69 70 71 72 ಅವರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗುವವರೆಗೆ ನಮಗೆ ಅವರು ಪ್ರಿನ್ಸಿಪಾಲು ಹೌದು, ನನಗೆ ಫಿಸಿಕ್ಸ್ ಮೇಷ್ಟ್ರು ಹೌದು. ನಿತ್ಯ ನಮ್ಮ ಜೊತೆಗೆ ಬ್ಯಾಡ್ಮಿಂಟನ್ ಆಡೋರು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಅಷ್ಟು ಸರಳವಾಗಿದ್ದಂಥ ಬದುಕು. ಅವ್ರ ಕೊಠಡಿ ಒಳಗಡೆಯಲ್ಲಿ ಹಾಸ್ಟೆಲ್ನಲ್ಲೇ ಒಂದು ಸಣ್ಣ ರೂಮಲ್ಲಿ ಮಂದರಿಗೆ ಚಾಪೆ ಹಾಸ್ಕೊಂಡು ಒಂದು ಹಾಸಿಗೆ ದುಂಬು ಒಂದು ಟ್ರಂಕು ಇಟ್ಕೊಂಡು ಎಲ್ಲ ಹುಡುಗರ ಜೊತೆ ತಟ್ಟೆ ಹಿಡ್ಕೊಂಡು ಲೋಟ ಹಿಡ್ಕೊಂಡು ಊಟ ಮಾಡ್ತಿದ್ದಂಥ ಪುಣ್ಯಾತ್ಮ. ಆದ್ದರಿಂದ ಅವರ ವಿಚಾರಧಾರೆಗಳು ನನಗೆ ಅನುಕರಣೀಯವಾಯಿತು, ನನಗೆ ಪ್ರೇರಣೆ ನೀಡಿತು ಅಂತ ಹೇಳೋಕ್ಕೆ ಮೊದಲು ಇಷ್ಟಪಡ್ತೇನೆ. ಆಮೇಲೆ ಅವರು ಓಹಿಯೋ ಯೂನಿವರ್ಸಿಟಿನಲ್ಲಿ ಡಾಕ್ಟ್ರೇಟ್ ತಗೊಂಡು ಓದಿ ಅವರು ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜಲ್ಲಿ ಮೇಷ್ಟ್ರಾಗಿ ಪ್ರಿನ್ಸಿಪಾಲಾಗಿ ಪಾಠ ಮಾಡ್ತಿದ್ದಾಗಲೂ ಕೂಡ ಕನ್ನಡದಲ್ಲೂ ಪಾಠ ಮಾಡೋರು. ಇದು ಭಾಳ ಜನಕ್ಕೆ ಗೊತ್ತಿಲ್ಲ, ಯಾಕೆಂದರೆ ನಾನು ಪಾಠ ಕಲಿತವನವ್ರ ಹತ್ರ ಅವರು ಕನ್ನಡದಲ್ಲೂ ಪಾಠ ಮಾಡೋರು, ಇಂಗ್ಲೀಷಲ್ಲೂ ಹೇಳೋರು. ಯಾಕೆಂದರೆ ಕನ್ನಡ ಮಾಧ್ಯಮ ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಕಾಳಜಿ ಬದ್ಧತೆ ಇದ್ದಂಥ ಮನುಷ್ಯ. ಅವರು ಡಾಕ್ಟ್ರೇಟ್ ಪಡ್ಕೊಂಡಿದ್ದು ಓಶೋ ಯೂನಿವರ್ಸಿಟಿನಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ. ಆದರೆ ಎಲ್ಲೋ ಗೌರಿಬಿದನೂರ ಹತ್ರ ಹೊಸೂರಿನ ಶಾಲೆಯಲ್ಲಿ ಓದಿದ ಹೆಚ್ಚನ್ನು ಕನ್ನಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಬಗ್ಗೆ ತೋರ್ತಿದ್ದ ಕಾಳಜಿ ಇವತ್ತು ನಮಗೂ ಇವತ್ತಿಗೂ ಕೂಡ ಆಡಳಿತಗಾರರಿಗೆ ಒಂದು ಪ್ರೇರಣೆ ನೀಡಬೇಕು ಅಂತ ನನ್ನ ಬಯಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮ್ಮ ಕಾಲೇಜಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಕೂತ್ಕೊತಿದ್ದ ಕುರ್ಚಿ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಕೊಂಡಿದ್ದರು. ಕೇಳಿದವ್ರಿಗೆಲ್ಲ ಹೇಳೋರು, ಮೊದಲು ನಿಮ್ಮಲ್ಲಿ ಪ್ರಶ್ನಿಸುವಂಥ ಗುಣ ಬರಬೇಕು, ವೈಜ್ಞಾನಿಕವಾದ ಚಿಂತನೆ ಮೂಡುವುದೇ ಪ್ರಶ್ನಿಸುವ ಗುಣದಿಂದ, ಅದಕ್ಕೆ ನಾನು ಈ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದೀನಿ. ವೈ ಅನ್ನೋ ಪ್ರಶ್ನೆ ಬರಬೇಕು, ಯಾವುದನ್ನು ಹಾಗೆ ಒಪ್ಕೋಬಾರ್ದು ಅನ್ನುವಂಥದ್ದು ಅವರು ತಳೆದಂತಹ ನಿಲುವು. ತಮ್ಮ ಸಹೋದ್ಯೋಗಿ ಕೆ ಶ್ರೀನಿವಾಸನ್, ಟಿ ಆರ್ ಶಾಮಣ್ಣ ಇವರ ಜೊತೆ ಭೂಗತ ಹೋರಾಟ ನಡೆಸಿ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಗೆ ಬೆಂಬಲ ನೀಡತೊಡಗಿದರು. ಇಂಕ್ವಿಲಾಬ್ ಎಂಬ ಕೈಬರಹ ಪತ್ರಿಕೆಯನ್ನು ಮಾಡಿ ಪೊಲೀಸರಿಗೆ ಸಿಗದಂತೆ ತಪ್ಪಿಸಿಕೊಳ್ಳುತ್ತಿದ್ದರು.
ಇನ್ಕ್ವಿಲಾಬ್ ಕೈಪರಹದ ಪತ್ರಿಕೆಯ 33 ಸಂಚಿಕೆಗಳು ಹೊರಬಂದವು. ವೈಜ್ಞಾನಿಕ ಮನೋಭಾವವನ್ನು ಜನರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಮಾಡಬೇಕು ಎಂಬ ಉದ್ದೇಶದಿಂದ ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಹುಟ್ಟುಹಾಕಿ ಅದಕ್ಕಾಗಿ ಬಹಳಷ್ಟು ಶ್ರಮಿಸಿದರು. ಇವರು ತಮ್ಮ ಜೀವನವನ್ನೇ ಒಂದು ಮಾದರಿಯಾಗಿ ಇಟ್ಕೊಂಡಿದ್ದರು. ಅವು ಉಳಿದವರ ಹಾಗೆ ಮಾಡುವುದು ಒಂದು ಆಡುವುದು ಒಂದು ಅವರ ಮನೋಭಾವ ಆಗಿರಲಿಲ್ಲ. ತಮ್ಮ ಜೀವನದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪರಿಪಾಲಿಸಿಕೊಂಡು ಬಂದು ಅದಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮೀಸಲಾಗಿಟ್ಟಂಥ ಮಹಾನ್ ಚೇತನ ಅವರು. ವೈಯಕ್ತಿಕ ಮಟ್ಟಕ್ಕೆ ಬರುವುದಂತಾದರೆ ನಮ್ಮ ಸಂಬಂಧದ ಬಗ್ಗೆ ಹೇಳೋದಾದರೆ ಅವರು ಪ್ರಾಯಶಃ ನನಗೆ ನನ್ನನ್ನು ನೋಡುವ ರೀತಿ ಒಂದು ತಂದೆ ತನ್ನ ಮಗನನ್ನು ನೋಡುವ ಹಾಗೆ ಇತ್ತು. ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವರು ರಿಕ್ವೆಸ್ಟ್ ಮಾಡ್ತಾ ಇರಲಿಲ್ಲ, ಆರ್ಡರ್ ಮಾಡ್ತಾಯಿದ್ರು. ಏ ನರೇಂದ್ರ ನಾಯ್ಕ್ ಒಂದು ವಾರ ಮಾಡಿಕೊಂಡು ಬಾ ಅಂಥೇಳಿ. ಆ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ನಾನಿದ್ದರೆ ಪ್ರತಿ ದಿನಕ್ಕೂ ಅವರು 3 ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾಯಿದ್ರು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 1. ಆಮೇಲೆ ಹತ್ತಿರ ಎಲ್ಲಾದರೂ ಪ್ರೋಗ್ರಾಮ್ ಇದ್ದರೆ ಅಲ್ಲಿ ಅವರು ಬರಲಿಕ್ಕೆ ಸಾಧ್ಯ ಇದ್ದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡಿ ನೋಡಿ ಬೀಗ್ತಾ ಇರ್ತಿದ್ರು. ಏ ನೋಡ್ರು, ನಾನೆಲ್ಲ ಬರೇ ಮಾತಾಡೋದು, ಈತ ಮಾಡಿ ತೋರಿಸ್ತಾನೆ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದರು. ಅವರು ನಮ್ಮನ್ನು ಅಗಲಿ ಕೆಲವು ವರ್ಷಗಳಾದರೂ ಅವರ ನೆನಪುಗಳು ಇನ್ನೂ ಹಸಿಯಾಗಿರುವ. ಫಸ್ಟ್ ಟೈಮ್ ನಾನು ಅವರನ್ನು ಭೇಟಿಯಾದಾಗ ಒಂದು ವೈಜ್ಞಾನಿಕ ಮನೋಭಾವದ ವರ್ಕ್ಶಾಪ್ ಇಟ್ಕೊಂಡಿದ್ದರು ನ್ಯಾಷನಲ್ ಕಾಲೇಜಲ್ಲಿ. ಡಯಾಸ್ ಮೇಲೆ ನಾವು 3-4 ಮಂದಿ ಕೂತಿದ್ದೆವು. ಇವರು ಅಲ್ಲಿ ಕೂತು, ದೇವದಾಸ್ ಬಂದಿದ್ದಾರೆ, ನರೇಂದ್ರ ನಾಯ್ಕ್ ಮುಂದೆ ಬರ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ಅಂತೇಳಿ ನಾನು ಅವರನ್ನು ಕುಟ್ಟಿ ಹೇಳಿದೆ. ಸಾರ್ ನೋಡಿ ಸರ್, ನಾನು ಓಹ್ ಸಾರಿನಪ್ಪ, ನಾನು ನಿಮಗೆಯನ್ನು ಗಮನಿಸಲೇ ಇಲ್ಲ, ನಾನು ದೇವದಾಸ್ ಸಹಾಯಕರಾಗಿ ಬಂದಿದ್ದಾರೆ ಅಂತ ಒಬ್ಬರು ಬರ್ತಾಯಿದ್ರು, ಅವರು ಬಂದಿದ್ದಾರೆ ಅಂದ್ಕೊಂಡಿದ್ದೆ, ಸಾರಿ ಸಾರಿ, ನರೇಂದ್ರ ನಾಯ್ಕನೇ ಇಲ್ಲಿದ್ದಾನೆ ಅಂತ ಹೇಳಿದರು. ಅದೇ ಕೋವೂರ ಹೊಡೆದು 100ನೇ ಜನ್ಮದಿನಕ್ಕಾಗಿ ಇಡೀ ನ್ಯಾಷನಲ್ ಕಾಲೇಜನ್ನೇ ಮೀಸಲಾಗಿತ್ತು. ಭಾಳ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಅವರು ಮಾಡಿದ್ದು ನನಗೆ ನೆನಪಿದೆ. ಅವರು ಒಳ್ಳೆ ಹ್ಯೂಮರ್ಸ್ ಮನುಷ್ಯ, ಯಾವಾಗಲೂ ಜೋಕ್ಸ್ ಮಾಡಿಕೊಂಡೇ ಇರ್ತಾಯಿದ್ರು. ತಮ್ಮ ಮೇಲೇ ಅವರು ಮಾಡೋ ಹೆಚ್ಚಿನ ಜೋಕ್ಸ್. ನನ್ನ ಜೀವನದಲ್ಲಿ ಮರೆಯಲಾರದಂಥ ಒಬ್ಬ ವ್ಯಕ್ತಿತ್ವ ಹೇಳಕ್ಕೆ ಬಯಸ್ತೀನಿ. ಎಚ್ಎನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸ್ವಾತಂತ್ರ್ಯ ಹೋರಾಟಗಾರ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತಲೇ ಅವರನ್ನು ಕರೆಯುವಂಥದ್ದು. ಅವರು ನಾವು 2 ಸಲ ವಿದ್ಯಾರ್ಥಿಯಾಗಿರುವಾಗ ಜೈಲಿಗೆ ಹೋಗಿ ಬರ್ತಾರೆ. 2 ಸಲ ಅವರಿಗೆ ಪೊಲೀಸ್ನವರು ಹೇಳ್ತಾರೆ, ಕೋರ್ಟ್ನಲ್ಲೂ ಹೇಳ್ತಾರೆ, ಕ್ಷಮಾಪಣೆ ಪತ್ರ ಬರ್ಕೊಟ್ಬಿಡಿ, ನೀವು ಬಡವರು, ವಿದ್ಯಾಭ್ಯಾಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡಿ, ಪಾಪ ಕಷ್ಟದಲ್ಲಿ ಬದುಕ್ತಿದ್ದೀರಿ, ನಿಮ್ಗೆ ಯಾಕೆ ಇದೆಲ್ಲ ಸುಮ್ಮನೆ ದೇಶಭಕ್ತಿ ಘೋಷಣೆ ಇದೆಲ್ಲ ಯಾಕೆ ಬೇಕು ನಿಮಗೆ ಅಂತ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಅವರು ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಂಟ್ರಲ್ ಕಾಲೇಜಿನ ಭಾಗವಾಗಿ ಚಳವಳಿಗೆ ಸೇರಿದಾಗ ಇವರು ಅದರ ಭಾಗವಾಗಿ ಹೋಗಿರ್ತಾರೆ. ಕ್ಷಮಾಪಣೆ ಪತ್ರ ಕೊಟ್ಬಿಡಿ, ನಾವು ಬಿಡ್ತೀವಿ ಅಂತ ಕೇಳಿದಾಗ ಅದು ಮಾತ್ರ ಸಾಧ್ಯ ಇಲ್ಲ, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೆಚ್ಚೇನು ಹೇಳ್ತಾರೆ. ಹೌದಾ, ನಿಮ್ಮ ಕೆಲಸ ನೀನು ಮಾಡ್ತೀಯಾ, ಸರಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಸಬ್ ಇನ್ಸ್ಪೆಕ್ಟ್ರು ಅವರನ್ನ ಜೈಲಿಗೆ ಹಾಕ್ಬಿಡ್ತಾನೆ. ಆಮೇಲೆ 2 ತಿಂಗಳು ಅವರು ಜೈಲಲ್ಲಿ ಇರ್ತಾರೆ. ಮತ್ತೆ ಪೂನಾ ಒಪ್ಪಂದದ ಸಂದರ್ಭದಲ್ಲೂ ಕೂಡ ಅವರು 2ನೇ ಬಾರಿ ಜೈಲಿಗೆ ಹೋಗ್ತಾರೆ ಹೆಚ್ಚೆನ್ ಅವರು. ಆಗಲೂ ಹೇಳ್ತಾರೆ, ಕ್ಷಮಾಪಣಾ ಪತ್ರ ಕೊಡಿ, ಕಳಿಸ್ತೀವಿ ವಾಪಸ್ಸು ಅಂತ. ಸಾಧ್ಯ ಇಲ್ಲ, ಜೈಲಿಗೆ ಹಾಕಿ ಅಂತ ಹೇಳ್ತಾರೆ. ಯಾಕೆ ಹೆಚ್ಚಿನ ಸಿಂಹಯ್ಯ ಅವರು ತಾಯಿ ತಂದ ಹೃದಯ ಉಳ್ಳವರಾಗಿದ್ರು. ಅವರು ನನ್ನ ಜೀವನದ ಮೇಲೆ ಅತ್ಯಂತ ಗಾಢವಾಗಿ ಪ್ರಭಾವ ಬೀರಿದಂತ ವ್ಯಕ್ತಿಯಾಗಿದ್ದಾರೆ. ನಾವೆಲ್ಲ PUC ಓದುವಾಗ ಮತ್ತೆ ಹೈಸ್ಕೂಲ್ ಓದುವಾಗ ನಮಗೆ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನು ಪರೀಕ್ಷೆಗೆ ಮಾರ್ಕ್ ಸ್ಕೋರಿಂಗ್ ದೃಷ್ಟಿಯಿಂದಲೇ ನಾವು ಓದ್ತಿದ್ದಂತ ವಯಸ್ಸಾಗಿತ್ತು. ಅಂತ ವಯಸ್ಸಿನೊಳಗೆ ವಿಜ್ಞಾನದ ಮೂಲಕ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವಂತ ದೃಷ್ಟಿಕೋನವನ್ನ ಕೊಟ್ಟದ್ದು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. PUC ಓದುವಾಗ
ಭಾಷಣ ಸ್ಪರ್ಧೆಯಲ್ಲಿ ಬಂದಂತ ಒಂದು ಪುಸ್ತಕ ತೆರೆದ ಮನ ಆಗಿತ್ತು. ಆ ತೆರೆದ ಮನ ಪುಸ್ತಕವನ್ನ ಓದಿಕೊಂಡೇ ನಾವೆಲ್ಲ ರಾಹುಕಾಲ, ಗುಡಿಕಾಲ, ಯಮಗಂಡ ಕಾಲ, ಶನಿವಾರ, ಮಂಗಳವಾರ, ಅಮಾವಾಸ್ಯೆ ಇವುಗಳ ಬಗ್ಗೆ ಇದ್ದಂತ ತಪ್ಪು ತಿಳುವಳಿಕೆಗಳಿಂದ ನಾವು ಹೊರಬಂದದ್ದಾಗಿತ್ತು. ಆಮೇಲೆ ನಾನು ಬ್ಯಾಂಗ್ಳೂರಿಗೆ ಹೈರ್ ಎಜುಕೇಶನ್ಗೆ ಅಂತ ಬಂದ ಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆನೆಟ್ ಆಗಿದ್ದೆ, ಸೆನೆಟ್ ಮೆಂಬರ್ ಆಗಿದ್ದೆ. ಆ ಸಮಯದಲ್ಲಿ ಕಾಲೇಜುಗಳ ಇನ್ಸ್ಪೆಕ್ಷನ್ ಮತ್ತೊಂದೆಲ್ಲ ಹೋಗುವಾಗ ನ್ಯಾಷನಲ್ ಕಾಲೇಜಲ್ಲಿ ಮುಖತಃ ಅವರನ್ನ ನೋಡಿದ ಒಂದು ಆಪರ್ಚುನಿಟಿ ಅಥವಾ ಅಂತ ಒಂದು ಅವಕಾಶ ನನಗೆ ಸಿಕ್ತು. ಹಾಗಾಗಿ ಅವರ ಜೊತೆ ಹಲವು ವರ್ಷಗಳು ನಾನು ಪರಿಚಯ ಮತ್ತು ಒಳನಾಟದೊಳಗೆ ನಾನು ಇದ್ದಿದ್ದು ನನ್ನ ಒಂದು ಅತ್ಯಮೂಲ್ಯವಾದ ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಪುಸ್ತಕದಿಂದ ಪ್ರಭಾವಿತಳಾದ ನಾನು ಅವರ ಮೌಲ್ಯಗಳನ್ನ ಪಾಲಿಸಿದವಳು. ಹಾಗಾಗಿ ನಾನು ನನ್ನ ಮದುವೆಯನ್ನ ಜಾತಿರಹಿತ ಮದುವೆಯಾಗಿ, ಶಾಸ್ತ್ರ ಸಂಪ್ರದಾಯ ರಹಿತ ಮದುವೆಯಾಗಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿಯೇ ನನ್ನ ಮದುವೆಯನ್ನ ನಾನು ವಿನ್ಯಾಸಗೊಳಿಸಿಕೊಂಡೆ. ಹಾಗಾಗಿ ನನ್ನ ಮದುವೆಗೆ ಅವರು ನನ್ನ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ನಾನು ಅವರನ್ನ ಆಹ್ವಾನ ಮಾಡಲಿಕ್ಕೆ ಹೋದೆ. ಅದಕ್ಕೆ ಅವರು ಹೇಳ್ತಾ ಇದ್ರು, ತುಂಬಾ ರಾಂಗ್ ಚಾಯ್ಸ್, ನನ್ನನ್ನು ನೀನ್ ಕರೀತಾ ಇರೋದು, ನಾನು ಸನ್ಯಾಸಿ ಕಣಮ್ಮ, ಯಾರಾದ್ರೂ ಸಂಸಾರಿನ ಕರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ನಿಮ್ ಪುಸ್ತಕ ಓದ್ಕೊಂಡು ಶನಿವಾರ ಮದುವೆ ಆಗ್ತಾ ಇದ್ದೀನಿ, ಇನ್ಯಾರು ನನ್ನ ಮದುವೆಯನ್ನು ಸಪೋರ್ಟ್ ಮಾಡ್ತಾರೆ, ನೀವು ಬರಲೇಬೇಕು ಅಂತ ಹೇಳಿ ಪ್ರೀತಿಯಿಂದ ಕರೆದೆ. ಅಷ್ಟೇ ಪ್ರೀತಿಯಿಂದ ಮಮತೆಯಿಂದ ಆಹ್ವಾನವನ್ನ ಸ್ವೀಕರಿಸಿ ನನ್ನ ಮದುವೆಗೆ ಬಂದ್ರು. ಆ ದಿನ ಅಂತರ್ಜಾತಿ ಮದುವೆ ಮತ್ತು ಭಾರತ ಸಮಾಜ ಅಂತ ಒಂದು ಸೆಮಿನಾರ್ ಅನ್ನು ಆರ್ಗನೈಸ್ ಮಾಡಿದ್ವಿ, ಅದರ ಉದ್ಘಾಟಕರಾಗಿದ್ರು. ಹಾಗಾಗಿ ಅವತ್ತು ಹೆಚ್ಚಿನವ್ರು ಮಾತಾಡ್ತಾ, ಲಕ್ಷ್ಮಿ ಮತ್ತೆ ಉಮೇಶ್ ಅವರದು ಅಂತರ್ಜಾತಿ ಮದುವೆಯಲ್ಲ, ಅದು ಜಾತಿರಹಿತ ಮದುವೆ ಅಂತ ಹೇಳಿ ಹೊಸ ಪರಿಕಲ್ಪನೆಯನ್ನ ಅವತ್ತು ನೀಡಿದ್ರು. ಮತ್ತೆ ಡಾಕ್ಟರ್ ಎಚ್ ನರಸಿಂಹರಲ್ಲಿ ನಾನು ತುಂಬಾ ಇಷ್ಟಪಟ್ಟಂತ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಅವರು ಪಾಳೆಗಾರಿ ಮೌಲ್ಯಗಳನ್ನ ಕೊನೆಯವರೆಗೂ ಧಿಕ್ಕರಿಸಿಕೊಂಡು ಬಂದ್ರು, ಮತ್ತೆ ಅದರಂತೆ ಪರಿಸರವನ್ನ ಸಂವೇದನಾಶೀಲಗೊಳಿಸ್ತಾ ಇದ್ರು. ಅವರು ಸಣ್ಣ ಸಣ್ಣ ಮಾತುಗಳನ್ನ ಆಡುವಾಗ್ಲೂ ಅವರು ಹೇಳೋರು, ಮಹಿಳೆಯರು ಗಂಡನ ಹೆಸರಿಂದ ಗುರುತಿಸ್ಕೊಳ್ಪಡೋದು, ಜನ ಜಾತಿಯಿಂದ ಗುರುತಿಸ್ಕೊಳ್ಪಡೋದು, ಇವೆಲ್ಲವೂ ಪಾಳೆಗಾರಿ ವ್ಯವಸ್ಥೆಯ ಪಳಿಯುಳಿಕೆಗಳು. ಇದಕ್ಕೆ ಚಳುವಳಿಗಳು ಹೊರತಲ್ಲ, ಇದನ್ನ ತುಂಬಾ ಕಾನ್ಶಿಯಸ್ ಆಗಿ ಫೈಟ್ ಮಾಡಬೇಕು ಅಂತೇಳಿ ಅವರು ಹೇಳ್ತಾ ಇದ್ರು. ಇವತ್ತು ವೈಜ್ಞಾನಿಕ ಚಿಂತನೆಗಳ ಮೂಲಕ ಇಡೀ ಜಗತ್ತನ್ನ ನೋಡಬೇಕಾದ ಸಂದರ್ಭ ಇದಾಗಿದೆ. ಇವತ್ತು ಇಂತಹ ಒಂದು ಇವರ ಜೀವನ ಚರಿತ್ರೆಗಳಿಗೆ ಎಷ್ಟು ಮನ್ನಣೆ ಸಿಗಬೇಕು ಅಷ್ಟು ಸಿಗಲಿಲ್ಲ. ಇವತ್ತಿನ ಯುವ ಪೀಳಿಗೆಗೆ, ವಿದ್ಯಾರ್ಥಿ ಪೀಳಿಗೆಗೆ ಅಗತ್ಯವಾಗಿ ಇವುಗಳನ್ನು ನಾವು ತಲುಪಿಸಬೇಕಾದಂತಹ ಜವಾಬ್ದಾರಿ ಇದೆ. ಹಾಗಾಗಿ ಮಕ್ಕಳು ಮತ್ತೆ ಯುವಜನರು ಇದನ್ನು ಹೆಚ್ಚೆಚ್ಚು ಇವರ ಪುಸ್ತಕಗಳನ್ನ ಓದಬೇಕು. ಓದೋದ್ರ ಮೂಲಕ ವೈಜ್ಞಾನಿಕ ಚಿಂತನೆಗಳನ್ನ ಎತ್ತಿಡಿಯುವ ಮೂಲಕ ಅವರ ಜನ್ಮ ಶತಾಬ್ದಿಗೆ ನಿಜವಾದಂತಹ ನಮನಗಳನ್ನು ನಾವು ಸಲ್ಲಿಸಬೇಕು ಅಂತ ಹೇಳಿಕ್ಕೆ ಬಯಸ್ತೇನೆ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು